Aptas Ayurveda. Reach Ayurveda to each. Ayurgrama 2.0. A unique national level Ayurveda contest on behalf of Charaka Jayanti 2024 with the theme Charaka for Change. In collaboration with Vishwa Ayurved Parishad. Organized by Aptas Ayurveda Trust. Supported and guided by National Commission for Indian System of Medicine. Rashtriya Ayurveda Vidyapeeth. Morarji Desai National Institute of Yoga. Sponsored by Ashtavaidyan Thai Kattumos, Vaidyaratnam Aushadashala Trishur Kerala. Ayurveda Ashramam Private Limited Chennai, Tamil Nadu. Unit of Shri Hospitals Group. Shri Dhuta Papeshwar Private Limited Mumbai. Prize for the contest is sponsored by students of late Vaidyaji Srinivasa Acharya. समृद्ध च्यवनप्राश स्वामला उत्तम दर्जे के आंवले औषधि वनस्पति गाय का शुद्ध घी एवं शहद से निर्मित तथा स्वर्ण एवं रजत भस्म से समृद्ध च्यवनप्राश श्री दूत पापेश्वर का स्वामला संपूर्ण स्वास्थ्य एवं उत्तम रोग प्रतिकार शक्ति के लिए सेहत का खजाना दो चम्मच रोजाना। श्री आयुर्वेदिक प्रेजेंस पंडित डी गोपाल आचार्यूस मादिफला रसायन। It is made with tons of natural sweet lime, lemon and ginger. It works effectively in indigestion, gas trouble, loss of appetite and jaundice. With Pandit D. Gopalacharlu's Madhifala Rasayanam, stay safe, stay healthy. ಹನಗಂಡಿ ಕರ್ನಾಟಕ ರಾಜ್ಯದ ಬಾಗಲಕೋಟೆ ಜಿಲ್ಲೆಯ ತೆರದಾಳ ತಾಲೂಕಿನ ಒಂದು ಪುಟ್ಟ ಹಳ್ಳಿ. ಸಿದ್ದರಾಮಪ್ಪ ದಾನಿಗೊಂಡ್ ಮೆಮೋರಿಯಲ್ ಟ್ರಸ್ಟ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ತೆರದಾಳದಿಂದ 3 ಕಿಲೋಮೀಟರ್ ದೂರದಲ್ಲಿದೆ. ಈ ಹಳ್ಳಿಯಲ್ಲಿ ಸುಮಾರು 1,500 ಕುಟುಂಬಗಳು ನೆಲೆಯಾಗಿವೆ. ಮೀನುಗಾರಿಕೆ, ಕುರಿ ಸಾಕಾಣಿಕೆ, ಕೃಷಿಯನ್ನೇ ಜನ ಮೆಚ್ಚಿಕೊಂಡಿದ್ದಾರೆ. ಕಬ್ಬು, ಮೆಕ್ಕೆಜೋಳ, ಅರಿಶಿಣ, ಎಲೆಕೋಸು ಇಲ್ಲಿನ ಮುಖ್ಯ ಬೆಳೆಗಳು. ಈ ಹಳ್ಳಿಯಲ್ಲಿ ಬಹುತೇಕ ಜನರು ಕರಕುಶಲಕರ್ಮಿಗಳಾಗಿದ್ದು ಮೂರ್ತಿ ತಯಾರಿಕೆ ಅವರ ದಿನಕಸುಬು ಆಗಿದೆ. ಸ್ವಚ್ಛ ಹಸಿರಿನ ಸೀರೆ ತೊಟ್ಟು ಪ್ರಾಕೃತಿಕ ಸೌಂದರ್ಯದಿಂದ ಅಲಂಕೃತಗೊಂಡು ಗಮನ ಸೆಳೆಯುತ್ತದೆ ಹನಗಂಡಿ. ಈ ಸುಂದರ ಹಳ್ಳಿಯು ನಮ್ಮ ವಶಿಷ್ಠ ತಂಡದ ಕಾರ್ಯಕ್ಷೇತ್ರ ಆಪ್ತಾಸ್ ಆಯುರ್ವೇದ ಆಯೋಜಿಸಿದ ಆಯುರ್ಗ್ರಾಮ ಸ್ಪರ್ಧೆಗಾಗಿ ನಾವು ಆಯ್ಕೆ ಮಾಡಿದ ಊರಿದು.
ಮೊದಲಿಗೆ ಆಯುರ್ಗ್ರಾಮ ತಂಡದ ಸದಸ್ಯರಿಂದ ಪೂರ್ವ ಶಿಬಿರದ ಸಮೀಕ್ಷೆಯನ್ನು ಮಾಡಲಾಯಿತು. ನಮ್ಮ ತಂಡದ ಪೂರ್ವ ಸದಸ್ಯರಾದ ವರ್ಷಾರವರು ಕೊರವಂಜಿ ರೂಪ ಧರಿಸಿ ಗ್ರಾಮಸ್ಥರಿಗೆ ಆಯುರ್ಗ್ರಾಮದ ಶಿಬಿರದ ಬಗ್ಗೆ ಪ್ರಚಾರ ಮಾಡಿದರು. ಹೀಗೆ ಎತ್ತಿನ ಬಂಡಿ ಹಾಗೂ ಇನ್ನಿತರ ಚಟುವಟಿಕೆಗಳ ಮುಖಾಂತರ ಹಳ್ಳಿ ಜನರಿಗೆ ಪ್ರಚಾರ ಮಾಡಲಾಯಿತು. ಗೋಡೆ ಬರಹ ಹೀಗೆ ಮುಂತಾದ ಆಯುರ್ವೇದದ ಬಗ್ಗೆ ಅರಿವು ಮೂಡಿಸಲಾಗುತ್ತದೆ. ಸಾಯಂಕಾಲ ನೃತ್ಯ, ನಾಟಕ, ಹಾಡು ಮುಂತಾದ ನಮ್ಮ ತಂಡದ ಸದಸ್ಯರು ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಶ್ಲೋಕ ಪಠಣ, ಯೋಗ, ಪ್ರಾಣಾಯಾಮವನ್ನು ಹೇಳಿಕೊಟ್ಟರು. ಶಿಬಿರದ ಮೊದಲನೆಯ ದಿನವಾಗಿದ್ದು ಶಾಲೆಯ ಮಕ್ಕಳಿಗೆ ಯೋಗ ಹೇಳಿಕೊಡುವುದು ನಮ್ಮ ತಂಡದ ಸದಸ್ಯರಿಗೆ ಕಠಿಣವಾಯಿತು. ಹಾಗೆಯೇ ಸ್ಥಳೀಯ ರಂಗಮಂದಿರದಲ್ಲಿ ಆಚಾರ್ಯ ಚರಕರಿಗೆ ಆಯುರ್ವೇದದ ಅಧಿದೇವರಾದ ಧನ್ವಂತರಿಗೆ ಪೂಜೆಯನ್ನು ಸಲ್ಲಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು. ಗ್ರಾಮದ ಅಧ್ಯಕ್ಷರು, ಉಪಾಧ್ಯಕ್ಷರು, ಪಂಚಾಯಿತಿ ಸದಸ್ಯರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ತುಳಸಿ ಗಿಡಕ್ಕೆ ಜಲದಾನ ಮಾಡುವ ಮೂಲಕ ಆಯುರ್ಗ್ರಾಮ ಶಿಬಿರಕ್ಕೆ ಚಾಲನೆ ದೊರಕಿತು. ನಾವು ನಮ್ಮ ಗ್ರಾಮದ ಹಿರಿಯರು ಹಾಗೂ ಅಧ್ಯಕ್ಷರು, ಸರ್ವ ಸದಸ್ಯರು ಮತ್ತು ಗ್ರಾಮದ ಜನತೆ ಎಲ್ಲರೂ ಕೂಡಿ ನಿಮ್ಗೆ ಏನು ಸಹಕಾರ ಬೇಕು ಅದನ್ನೆಲ್ಲ ಸಹಕಾರ ಮಾಡ್ತೀವಿ ಅಂತೇಳಿ ಇವತ್ತಿನ ದಿವಸ ನಮ್ಮ ನಂತರ ಹನಗಂಡಿಯ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ಪೂರ್ವ ವಿದ್ಯಾರ್ಥಿಗೆ ಆಚಾರ್ಯ ಚರಕ ಮಹರ್ಷಿಯ ರೂಪ ಧರಿಸಿ ಶಾಲೆಯ ವಿದ್ಯಾರ್ಥಿಗಳಿಂದ ಒಂದು ಆಕರ್ಷಕ ಪಥಸಂಚಲನ ಮಾಡಿಸಲಾಯಿತು. ಶಾಲಾ ಶಿಕ್ಷಕರು, ವಶಿಷ್ಠ ತಂಡದ ಸದಸ್ಯರು ಮಕ್ಕಳಿಗೆ ಸಾಥ್ ನೀಡಿದರು. ತದನಂತರ ತಂಡದ ಸದಸ್ಯರು ಗ್ರಾಮ ಪಂಚಾಯಿತಿ, ಬಸ್ ನಿಲ್ದಾಣ ಹಾಗೂ ಸಂಗೊಳ್ಳಿ ರಾಯಣ್ಣ ಸ್ಮಾರಕದ ಸುತ್ತಮುತ್ತಲಿನ ಪ್ರದೇಶವನ್ನು ಶುಚಿಗೊಳಿಸಿದರು. ಶ್ಲೋಕ ಪಠಣ, ಯೋಗ ಹಾಗೂ ಪ್ರಾಣಾಯಾಮದೊಂದಿಗೆ ಎರಡನೇ ದಿನ ಪ್ರಾರಂಭವಾಯಿತು. ತದನಂತರ ಶಾಲೆಯ 5ನೇ, 6ನೇ ಹಾಗೂ 7ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಡೆಂಗ್ಯು ಜ್ವರದ ಬಗ್ಗೆ ಅರಿವು ಮೂಡಿಸಲಾಯಿತು. ಹಾಗೂ ಆಯುರ್ವೇದಕ್ಕೆ ಸಂಬಂಧಪಟ್ಟ ಸಾಮಾನ್ಯ ಜ್ಞಾನವನ್ನು ಹೇಳಿಕೊಡಲಾಯಿತು. ನಂತರ ಸಮುದ್ರ ಮಂಥನ ಹಾಗೂ ಆಯುರ್ವೇದ ಅವತರಣದ ಕಿರುಚಿತ್ರಗಳನ್ನು ಪ್ರದರ್ಶಿಸಲಾಯಿತು.
ಮತ್ತು ವಶಿಷ್ಠ ತಂಡದ ಸದಸ್ಯರು ಆಚಾರ್ಯ ಚರಕ ಮಹರ್ಷಿ ಅವರ ಚಿತ್ರವನ್ನು ಗೋಡೆಯ ಮೇಲೆ ಚಿತ್ರಿಸಿದರು. ಮೂರನೇ ದಿನ ಚಿಕ್ಕ ಮಕ್ಕಳ ಜೊತೆಗೆ ಸ್ಪೈನಲ್ ಡಿಸ್ಕರ್ನಿಯೇಷನ್ ಇಂದ ಬಳಲುತ್ತಿದ್ದ ರೋಗಿಗೂ ಕೂಡ ಬೆನ್ನು ಮೂಳೆಯ ಶಕ್ತಿಯನ್ನು ಹೆಚ್ಚಿಸುವ ಆಸನಗಳಾದಂತಹ ತಾಡಾಸನ, ಹಸ್ತೌತನಾಸನ, ಉಷ್ಟ್ರಾಸನ, ಸೇತುಬಂಧಾಸನ ಹೀಗೆ ಹಲವಾರು ಆಸನಗಳನ್ನು ಹೇಳಿಕೊಡಲಾಯಿತು. ನಂತರ ನಮ್ಮ ಕಾಲೇಜಿನ ಬಾಲರೋಗ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಶಮೀನಾ ಅವರಿಂದ ಉಚಿತ ತಪಾಸಣಾ ಹಾಗೂ ಚಿಕಿತ್ಸಾ ಶಿಬಿರವನ್ನು ಹಮ್ಮಿಕೊಳ್ಳಲಾಯಿತು. ನಮ್ಮ ತಂಡದ ಸದಸ್ಯರು ಪಥ್ಯ ಆಹಾರಗಳಾದ ರಾಗಿ ಗಂಜಿ, ಖರ್ಜುರಾದಿ ಮಂತ, ಚಿಂಚಪಾನಕ, ಮಂಡ, ಪೇಯ, ವಿಲೇಪಿ, ಓದನ, ತಕ್ರ ಹೀಗೆ ಮುಂತಾದ ಪಥ್ಯಕಲ್ಪನೆಗಳನ್ನು ತಯಾರಿಸಿ ಶಿಬಿರಕ್ಕೆ ಬಂದ ಗ್ರಾಮಸ್ಥರಿಗೆ ವಿತರಿಸುವುದರ ಮೂಲಕ ಅದರ ಉಪಯೋಗಗಳನ್ನು ತಿಳಿಸಿದರು. ಪರಿಸರದ ಬಗ್ಗೆ ಅರಿವು ಮೂಡಿಸಲು ಕರಿಬೇವು, ಸೀತಾಫಲ, ಪೇರಲ ಹಣ್ಣಿನ ಗಿಡಗಳನ್ನು ಗ್ರಾಮ ಪಂಚಾಯಿತಿ ಹಾಗೂ ಶಾಲಾ ಆವರಣದಲ್ಲಿ ನೆಟ್ಟು ಸುಮಾರು 300ಕ್ಕೂ ಹೆಚ್ಚು ಸಸಿಗಳನ್ನು ಮನೆ ಮನೆಗೂ ಹೋಗಿ ವಿತರಿಸುವುದರ ಮೂಲಕ ಅದರ ಉಪಯೋಗವನ್ನು ತಿಳಿಸಿದೆವು. ಹೀಗೆ ಪ್ರಾಚೀನ ಕಾಲದಲ್ಲಿ ನಿರ್ಮಿಸಲಾದ ಹನಗಂಡಿಯ ಪ್ರಸಿದ್ಧ ದೇಸಾಯಿ ವಾಡಿಯ ಸೌಂದರ್ಯವನ್ನು ವೀಕ್ಷಿಸಿದೆವು. ಶಾಲೆಯ 4ನೇ, 5ನೇ, 6ನೇ ಮತ್ತು 7ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಚಿತ್ರಕಲೆ ಸ್ಪರ್ಧೆಯನ್ನು ಏರ್ಪಡಿಸಲಾಯಿತು.
ತದನಂತರ ಗ್ರಾಮದ ಜನರಿಗೆ ಋತುಚರ್ಯದ ಬಗ್ಗೆ ಹೇಳಿಕೊಡಲಾಯಿತು. ಗ್ರಾಮದ ಮುಖ್ಯ ಸ್ಥಳಗಳಲ್ಲಿರುವ 50 ಹೆಚ್ಚು ಮರಗಳಿಗೆ ಅವುಗಳ ಉಪಯೋಗಗಳನ್ನು ಒಳಗೊಂಡಿರುವ ಫಲಕಗಳನ್ನು ಕಟ್ಟಲಾಯಿತು. ಪೂರ್ವ ಶಿಬಿರದ ಸಮೀಕ್ಷೆಯಲ್ಲಿ ಬಹುತೇಕ ಗ್ರಾಮಸ್ಥರು ಒಡೆದ ಹಿಮ್ಮಡಿಯಿಂದ ಬಳಲುತ್ತಿರುವುದನ್ನು ಕಂಡು ನಮ್ಮ ತಂಡದ ಕೋಆರ್ಡಿನೇಟರ್ ಆದ ಡಾಕ್ಟರ್ ಸಂಗೀತಾ ಕಮಟಾರ್ ಅವರ ನೇತೃತ್ವದಲ್ಲಿ ಸಿಂಧುರಾಧ್ಯ ಮಲಹಾರವನ್ನು ತಯಾರಿಸಿದೆವು ಮತ್ತು 50 ಹೆಚ್ಚು ಜನರಿಗೆ ಉಚಿತವಾಗಿ ಮಲಹಾರವನ್ನು ವಿತರಿಸಿದೆವು. ಐದನೆಯ ದಿನ ಮಕ್ಕಳಿಗೆ ಸೂರ್ಯ ನಮಸ್ಕಾರವನ್ನು ಹೇಳಿಕೊಡಲಾಯಿತು. ನಂತರ ನಮ್ಮ ಕಾಲೇಜಿನ ಕಾಯಚಿಕಿತ್ಸಾ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಸುರೇಶ್ ಗುಣದಾಳ್ ಅವರಿಂದ ಉಚಿತ ತಪಾಸಣಾ ಹಾಗೂ ಚಿಕಿತ್ಸಾ ಶಿಬಿರವನ್ನು ಹಮ್ಮಿಕೊಳ್ಳಲಾಯಿತು. ಶಿಬಿರಕ್ಕೆ ಆಗಮಿಸಿದ ಜನರಿಗೆ ಮಧುಮೇಹ ರೋಗದ ಪಥ್ಯ ಅಪಥ್ಯಗಳನ್ನು ಹೇಳಿಕೊಡಲಾಯಿತು. ಬೇಕರಿ ಐಟಮ್ಸ್ ಏನಿರ್ತಾವಲ್ರಿ ಅವು ತಿನ್ಬಾರ್ದು. ಹಾಲು ಮೊಸರು ಇನ್ನ ಮಜ್ಜಿ ಬಾಳಿ ಅಂದ್ರಿ ಹಾಲಿನ ಒಳಗ ಮಜ್ಜಿಗೆ ಬಿಟ್ರೆ ಬೇರೆ ಏನು ಹಾಲಿನ ಜಾಸ್ತಿ ನಂತರ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎಲ್ಲಾ ಗುರುವೃಂದಕ್ಕೆ ಪಾದಪೂಜೆಯನ್ನು ನೆರವೇರಿಸುವುದರ ಮೂಲಕ ಗುರು ಪೂರ್ಣಿಮೆಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಹಾಗೆ ಆಚಾರ್ಯ ರಸಾಯನದ ಬಗ್ಗೆ ತಿಳಿಸಿಕೊಡಲಾಯಿತು. ತಂಡದ ಸದಸ್ಯರೆಲ್ಲರೂ ಚಿಕ್ಕ ಚಿಕ್ಕ ತಂಡಗಳಾಗಿ ಮನೆ ಮನೆಗೆ ಹೋಗಿ ಸಂಧ್ಯಾಚಾರ್ಯ ಸತೃತ್ವ ಹಾಗೂ ಮಾನಸಿಕ ರೋಗದ ಬಗ್ಗೆ ಅರಿವು ಮೂಡಿಸಲಾಯಿತು. ನಮ್ಮ ಕಾಲೇಜಿನ ಪ್ರಸೂತಿ ತಂತ್ರ ಮತ್ತು ಸ್ತ್ರೀ ರೋಗ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಸುನೀತಾ ಎ ಶಿರಗುಪ್ಪಿ ಅವರಿಂದ ಉಚಿತ ತಪಾಸಣೆ ಹಾಗೂ ಚಿಕಿತ್ಸಾ ಶಿಬಿರವನ್ನು ಏರ್ಪಡಿಸಲಾಯಿತು. ನಂತರ ನಮ್ಮ ತಂಡದ ಸದಸ್ಯರು ಹನಗಂಡಿ ಕ್ಷೇತ್ರದಲ್ಲಿನ ಅಂಗನವಾಡಿ ಕೇಂದ್ರಕ್ಕೆ ಹೋಗಿ ಗರ್ಭಿಣಿಯರಿಗೆ ಸ್ಕ್ಯಾನಿಂಗ್ ಮತ್ತು ಚುಚ್ಚುಮದ್ದುಗಳ ಬಗ್ಗೆ ಮಾಹಿತಿ ನೀಡಿದರು.
ನಂತರ ಗರ್ಭಿಣಿ ಪರಿಚರ್ಯೆ, ಸೂತಿಕ ಪರಿಚರ್ಯೆ ಹಾಗೂ ಯೋಗ ಮತ್ತು ಮುದ್ರೆಗಳ ಬಗ್ಗೆ ಹೇಳಿಕೊಡಲಾಯಿತು. ಹಾಗೆಯೇ ಗ್ರಾಮದ ಉರ್ದು ಶಾಲೆಯ ಹೆಣ್ಣು ಮಕ್ಕಳಿಗೆ ಋತುಮತಿ ಚರ್ಯದ ಬಗ್ಗೆ ಅರಿವು ಮೂಡಿಸಲಾಯಿತು. ಶಿಬಿರದ ಕೊನೆಯ ದಿನವು ಯೋಗ ಹಾಗೂ ಪ್ರಾಣಾಯಾಮದೊಂದಿಗೆ ಪ್ರಾರಂಭವಾಯಿತು. ನಂತರ ನಮ್ಮ ತಂಡದ ಸದಸ್ಯರಿಂದ ಶಾಲಾ ಮಕ್ಕಳಿಗೆ ರಸಪ್ರಶ್ನೆ ಕಾರ್ಯಕ್ರಮವನ್ನು ನಡೆಸಲಾಯಿತು. ಬ್ರಹ್ಮ, ದಕ್ಷ, ಪ್ರಜಾಪತಿ, ಅಶ್ವಿನಿ ಕುಮಾರರು, ಇಂದ್ರ, ಋಸ್ವಾಸನ ಉತ್ತರ ತಪ್ಪು. ಸರಿಯಾದ ಉತ್ತರ ಕೃಷ್ಣ ತಂಡಕ್ಕೆ 5 ಅಂಕ. ಸರಿಯಾದ ಉತ್ತರ ಮಲಪ್ರಭಾ ಅಂಕಗಳನ್ನು ತೆಗೆದುಕೊಂಡು ಎರಡನೇ ಸ್ಥಾನ ಗಳಿಸಿದೆ. ಹಾಗೂ ಗ್ರಾಮದ ಜನರಿಗೆ ಯೋಗಾಸನಗಳನ್ನು ತಿಳಿಸಿಕೊಟ್ಟರು. ಯೋಗಾಸನದಿಂದ ಆಗ್ತಕ್ಕಂಥ ಉಪಯೋಗಗಳು, ಇತ್ತೀಚಿನ ದಿನಗಳಲ್ಲಿ ಆರೋಗ್ಯ ರೋಗದ ಲಕ್ಷಣಗಳು, ರೋಗ ಹೇಗೆ ಆಡ್ತದೆ, ರೋಗ ಬಂದರೆ ನಾವು ಹೇಗೆ ತಡೆಗಟ್ಟಬೇಕು, ಮುಂಜಾಗ್ರತಾ ಕ್ರಮಗಳನ್ನು ಹೇಗೆ ಮಾಡ್ಕೋಬೇಕು ಅನ್ನೋದನ್ನು ಭಾಳ ಸುಂದರವಾಗಿ ಶಿಕ್ಷಕರಿಗೂ ಮಕ್ಕಳಿಗೂ ಸಸಿಗಳನ್ನು ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ. ಸಾಕಷ್ಟು ಸಸಿಗಳನ್ನು ಕೊಟ್ಟಿದ್ದಾರೆ. ನಾವು ಕೂಡ ಆ ಸಸಿಗಳನ್ನು ನಮ್ಮ ಮೈದಾನದಲ್ಲಿ ನೆಡ್ತಾ ಇದ್ದೀವಿ. ಇಂಥ ಕ್ಯಾಂಪ್ಗಳು ನಮ್ಮಲ್ಲಿ ಯಾವಾಗಲೂ ನಡೀತಾ ಇರಲಿ, ಮಕ್ಕಳಿಗೂ ಕೂಡ ಆಯುರ್ವೇದದ ಕಲ್ಪನೆ ಮೂಡಲಿ ಮತ್ತು ಎಲ್ಲ ಮಕ್ಕಳು ಆಯುರ್ವೇದಿಕ ಔಷಧಿಗಳನ್ನು ಬಳಸಲಿ, ಯಾವುದೇ ಸೈಡ್ ಎಫೆಕ್ಟ್ಸ್ ಇರಲಾರದೆ. ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಊರಿನ ಹಿರಿಯ ಗಣ್ಯರ, ಅತಿಥಿಗಳ, ಶಾಲಾ ಶಿಕ್ಷಕರ ಹಾಗೂ ವಿದ್ಯಾರ್ಥಿಗಳ ಅಡಿಯಲ್ಲಿ ಸಮಾರೋಪ ಸಮಾರಂಭವನ್ನು ಹಮ್ಮಿಕೊಳ್ಳಲಾಯಿತು. ಧಾರಾಕಾರ ಮಳೆಯಿಂದ ಸ್ವಲ್ಪ ಹೊತ್ತಿಗೆ ಕಾರ್ಯಕ್ರಮವನ್ನು ಸ್ಥಗಿತಗೊಳಿಸಲಾಯಿತು. ಪುನಃ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಪ್ರಾರಂಭಗೊಳಿಸಲಾಯಿತು. ನಾವು ಹಮ್ಮಿಕೊಂಡಿದ್ದ 3 ದಿನದ ಚಿಕಿತ್ಸಾ ಶಿಬಿರದಲ್ಲಿ 200ಕ್ಕೂ ಹೆಚ್ಚು ಜನ ಆಯುರ್ವೇದ ಚಿಕಿತ್ಸೆ ಪಡೆದುಕೊಂಡರು. ಶಿಬಿರದ 7 ದಿನ ನಾವು ಹಮ್ಮಿಕೊಂಡಿದ್ದ ಚಟುವಟಿಕೆಗಳಿಂದ ಗ್ರಾಮಸ್ಥರಲ್ಲಿ ಆಯುರ್ವೇದದ ಮೇಲಿನ ನಂಬಿಕೆಯನ್ನು ಹೆಚ್ಚಿಸುವಲ್ಲಿ ನಮ್ಮ ವಶಿಷ್ಠ ತಂಡವು ಮಾಡಿದ ಒಂದು ಪುಟ್ಟ ಪ್ರಯತ್ನ. ಬನ್ನಿ, ನಮ್ಮೊಂದಿಗೆ ಕೈಜೋಡಿಸಿ ಜಗತ್ತಿನ ಮೂಲೆ ಮೂಲೆಗೆ ಆಯುರ್ವೇದದ ಮಹತ್ವವನ್ನು ಪಸರಿಸೋಣ. ಎಲ್ಲರಿಗೂ ನಮಸ್ಕಾರ. ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಜಾಯಿನ್ ಆಗಿ ಈಗ ಮಾರ್ಚಲ್ಲಿ ಜಾಯಿನ್ ಆಗಿರೋದು. ಇದು ನನ್ನ ಹೊಸ ಅನುಭವ ಆಸ್ ಅ ಕೋಆರ್ಡಿನೇಟರ್, ಹೆಂಗೆ ಒಂದು ಟೀಮ್ ನ ಮ್ಯಾನೇಜ್ ಮಾಡಬೇಕು, ಸೊ ಅದನ್ನ ಹೆಂಗ್ ಹ್ಯಾಂಡಲ್ ಮಾಡೋದು, ಅವ್ರಿಗೆ ಆಯುರ್ವೇದನ ಹೆಂಗ್ ತಲುಪಿಸೋದು ಅನ್ನೋದು ಎಷ್ಟು ಡಿಫಿಕಲ್ಟಿ ಇತ್ತು ಅನ್ನೋದು ಇದ್ರ ಮೂಲಕ ಗೊತ್ತಾಯ್ತು. ಆಲ್ರೆಡಿ ಹಳ್ಳಿ ಜನರಿಗೆ ಆಯುರ್ವೇದ ಅವ್ರ ಜೀವನದಲ್ಲಿ ಬೆರೆತು ಹೋಗಿರುತ್ತೆ. ಆಯುರ್ವೇದನ ಶಾಲೆ ಮಕ್ಕಳಿಂದ ಹಿಡಿದು ಹಿರಿಯರವರೆಗೆ ಹೇಗೆ ತಲುಪಿಸ್ಬೇಕು, ನಮ್ಮ ವಸಿಷ್ಠ ತಂಡ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದೆ. ಈ ತಂಡದ ಒಂದು ಭಾಗ ಅಥವಾ ಅಂಶವಾಗಿರೋದು ನಂಗೆ ತುಂಬ ಖುಷಿ ತಂದುಕೊಟ್ಟಿದೆ. ಧನ್ಯವಾದ. ನಮ್ಮ ಜೊತೆ ಜಳಕ ಮಾಡಿಸಿದ್ದಾರೆ. ಹಾಯ್.
ನಿಮ್ಗೆಲ್ಲ ನಾನು ಆಯುರ್ವೇದ ಕಳಿಸ್ಕೊಡ್ತೀನಿ. ಆಯುರ್ಗ್ರಾಮ 2.0 ಆಯುರ್ಗ್ರಾಮ ಆಯುರ್ ಭಾರತ. Subscribe and share this video to all and join hands with us to reach Ayurveda to each.